ಹಾಯ್, ವೆಲ್ಕಮ್ ಟು ಲಕ್ಷ್ಮಿ ಸುರೇಶ್ ಕುಕಿಂಗ್ ಚಾನಲ್. ಇವತ್ತು ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಿನ್ನೆ ವಿಡಿಯೋಯಲ್ಲಿ ಅರ್ಶನದ ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಇವತ್ತಿನ ವಿಡಿಯೋಯಲ್ಲಿ ಮದುವೆ ಮೈನ್ ಇದೆ, ಮದುವೆ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಯಾರ್ಯಾರು ಇನ್ನೂ ನನ್ನ ಚಾನಲ್ಗೆ ಹೊಸಬ್ರು ಇರ್ತೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಇನ್ನೇನು ಬೆಳಿಗ್ಗೆ 4:30 ಇವಾಗ ಅದೇ 4:30 ಧಾರೆ ಮುಹೂರ್ತ ಇರೋದು, ಅದಕ್ಕೋಸ್ಕರ ಇವಾಗ ಧಾರೆ ಮುಹೂರ್ತ ಆಗುತ್ತೆ, ಬನ್ನಿ ನೋಡೋಣ. ಇದು ಬೆಳಗಿನ ಜಾವ, ನಾವೆಲ್ಲ ಹುಡುಗನಿಂದ ಇದ್ದೀವಿ. ಇವಾಗ ತಾಳಿ ಕಟ್ಟುವ ಸಮಯ ಬಂದೈತೆ. ಮದುವೆ ಎಲ್ಲ ಆಯಿತು, ನಾಗವೇಲಿ ಶಾಸ್ತ್ರ ನಡೀತೈತೆ. ಎಲ್ಲರಿಗೂ ಪಾಪ ನಿದ್ದೆ ಬಂದ್ಬಿಟ್ಟೈತೆ, ಯಾರು ಒಬ್ಬರು ಅಷ್ಟೇ ಕಣ್ಣು ಮುಚ್ಚಿರಲಿಲ್ಲ ರಾತ್ರಿಯಿಂದ. ಇವಾಗ ಬೆಳಿಗ್ಗೆ 5 ಆಗೈತೆ, ದಾರೆ ನಡೀತೈತೆ. ಎಲ್ಲರೂ ಸ್ವಲ್ಪ ಕುತ್ಕೊಂಡು ಎಲ್ಲ ಹಂಗಂಗೆ ನಿದ್ದೆ ಮಾಡ್ತಾವ್ರೆ ಪಾಪ. ಎಲ್ಲರೂ ಕುತ್ಕೊಂಡಿದ್ರೆ ನಿದ್ದೆ ಬರುತ್ತೆ, ಎದ್ದು ಓಡಾಡ್ಕೊಂಡಿದ್ರೆ ಅಷ್ಟು ನಿದ್ದೆ ಬರಲ್ಲ. ಪಾಪ ಎಲ್ಲರಿಗೂ ನಿದ್ದೆ, ನನಗೂ ನಿದ್ದೆ ಬರ್ತಾಯಿತ್ತು. ನಾನು ಎಲ್ಲ ನೋಡ್ತಾ ಇದ್ವಿ, ಇನ್ನೇನು ಎಲ್ಲ ನನ್ನ ವಿಡಿಯೋ ನೋಡಿದ ತಕ್ಷಣನೇ ಎಲ್ಲ ಎದ್ದೊಳ್ತಾ ಇದ್ರು. ಪಾಪ ಹುಡುಗಿ ಹುಡುಗನ್ಗೂ ನಿದ್ದೆ ಬಂದ್ಬಿಟ್ಟೈತೆ ನೋಡಿ. ಹುಡುಗ ಒಂದು ಸ್ವಲ್ಪ ಹೊತ್ತು ನಿದ್ದೆ ಮಾಡಿ ಅಲ್ಲೇ ಕುತ್ಕೊಂಡಿದ್ರು, ನಾವು ನೋಡ್ತಾ ಇದ್ವಿ. ಟಿಫನ್ ಆಗ್ತಾಯಿತ್ತು, ಟಿಫನ್ಗೆ ಇಡ್ಲಿ ವಡೆ ಸಾಂಬಾರು ಮತ್ತು ಸೆಟ್ ದೋಸೆ ಉಪ್ಪಿಟ್ಟು ಕೇಸರಿ ಬಾತು ಎಲ್ಲ ಇತ್ತು, ಎಲ್ಲ ಟಿಫನ್ ಮಾಡ್ಕೊತಾ ಇದ್ದೀವಿ. ಮದುವೆ ಎಲ್ಲ ಮುಗಿಸ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ. ಎಲ್ಲರೂ ಒಬ್ಬೊಬ್ಬರೇ ಹೋಗ್ತಾಯಿದ್ರು, ನಾವು ಇನ್ನೊಂದು ಮದುವೆಗೆ ಹೋಗ್ಬೇಕಾಗಿತ್ತು, ಅದಕ್ಕೋಸ್ಕರ ಎಲ್ಲ ಲಗೇಜ್ ಎಲ್ಲ ಕಾರಲ್ಲಿ ಇಕ್ತಾ ಇದ್ದೀವಿ. ಇನ್ನೊಂದು ಸ್ವಲ್ಪ ಜನಕ್ಕೆ ಕಾಯ್ತಾ ಇದ್ವಿ, ಎಲ್ಲ ಅಂದರೆ ಛತ್ರದಿಂದ ಒಬ್ಬೊಬ್ಬರೊಬ್ಬೊಬ್ಬರೇ ಬರ್ತಾಯಿದ್ರು. ಆಲ್ಮೋಸ್ಟು ಛತ್ರದಿಂದ ಇವಾಗ ಇನ್ನೊಂದು ಮದುವೆಗೆ ಬಂದಿದ್ದೀವಿ. ಇದು ಅರ್ಶನದ ವಿಡಿಯೋ, ಇನ್ನೊಂದು ದಿವಸ ನಾನು ಅಪ್ಲೋಡ್ ಮಾಡ್ತೀನಿ. ನಾನು ಅರ್ಶನದ ವಿಡಿಯೋ
ಅಪ್ಲೋಡ್ ಮಾಡಿಲ್ಲ, ಅದು ಇನ್ನೊಂದು ದಿವಸ ಅಪ್ಲೋಡ್ ಮಾಡ್ತೀವಿ. ಇದು ನಮ್ಮ ಫ್ಯಾಮಿಲಿ ಮದುವೆನೇ. ನಾವು ಬಂದು ಇಲ್ಲಿ ಇವಾಗ ತಾನೇ ಬಂದು ರೀಚ್ ಆಗಿದ್ದೀವಿ. ಇಲ್ಲಿ ನಾವು ನೋಡ್ತಾ ಇದ್ದಂಗೆ ಶಾಮಿಯಾನ ಹಾಕಿದ್ರು. ಇಲ್ಲಿ ನಾವು ಇಲ್ಲಿ ನೋಡ್ತಾ ಇದ್ದಂಗೆ ಜೋಡಿ ಎತ್ತುಗಳನ್ನ ಕಟ್ಟಾಕಿದ್ರು. ಅಲ್ಲಿ ಹೋಗಿ ವಿಚಾರಿಸಿದ್ಮೇಲೆ ನಮ್ಗೆ ಏನು ಅಂತ ಕೇಳೋ ರಾಮ ಲಕ್ಷ್ಮಣ ಅಂದರು. ಆಮೇಲೆ ಅಲ್ಲೊಂದು ಫೋಟೋಸ್ ತೊಗೊತಾ ಇದ್ರು ನೋಡೋಕ್ಕೆ. ಅಲ್ಲಿ ಅಂದರೆ ಹೂವು ಎಲ್ಲ ಹಾಕಿ ತುಂಬ ನೋಡೋಕ್ಕೆ ಹಸು ಎತ್ತುಗಳು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆಮೇಲೆ ನಾವು ಏನು ಅಂತ ಕೇಳಿದ್ಕೆ ಇದು ವರ್ತೂರು ಸಂತೋಷ್ ಅವ್ರದ್ದು ಎತ್ತುಗಳು ಅಂದರು. ಯಾರನ್ನ ಬುಕ್ಕಿಂಗ್ ಮಾಡಿದ್ರೆ ಕರ್ಕೊಂಬರ್ತಾರಂತೆ. ಅದೇ ಎಲ್ಲಿ ಕೇಳ್ತಾರೆ ಅಲ್ಲಿ ಕರ್ಕೊಂಬರ್ತಾರೆ ಅಂತ ಇದ್ರು. ಇನ್ನು ನಮಗೂ ಏನು ಸರಿಯಾಗಿ ಗೊತ್ತಿರಲಿಲ್ಲ. ನಾವು ಹೋದ್ವಿ, ಏನನ್ನೋದು ಗೊತ್ತಿರಲಿಲ್ಲ ಅಂದ್ಬಿಟ್ಟು ಹೋಗಿ ಎಲ್ಲ ವಿಚಾರಿಸ್ತಾ ಇದ್ವಿ. ಆಮೇಲೆ ಕಾಸು ಸಿಕ್ಕೋಡೋರು ಕೊಡ್ತಾ ಇದ್ರು, ಅಂದರೆ ಅವ್ರಿಗೆಲ್ಲ ಹಸುಗೆ ಪಿನ್ನಾಕಿ ಹಾಕ್ತಾ ಇದ್ರು. ನಾವು ಒಂದು ಎರಡು ಫೋಟೋಸ್ ಕ್ಲಿಪ್ಪಿಂಗ್ಸ್ ತೊಗೊಳ್ಳೋಣ ಅಂದ್ಬಿಟ್ಟು ಸುಮ್ಮನೆ ನಿಂತ್ಕೊಂಡಿದ್ವಿ. ಆಮೇಲೆ ಒಳಗಡೆ ಮದುವೆದು ಎಲ್ಲ ಕುತ್ಕೊಂಡಿದ್ವಿ ಎಲ್ಲರೂ ಮದುವೆಗೆ ಎಲ್ಲ. ಅಲ್ಲಿ ತುಂಬ ಟಯರ್ಡ್ ಆಗಿತ್ತು ನಮಗೆ ಬೆಳಿಗ್ಗೆನೆ. ಏನು ಬೆಳಿಗ್ಗೆ ರಾತ್ರಿಯಿಂದ ಫುಲ್ಲು ನಿದ್ದೆ ಇಲ್ಲ, ಎರಡು ದಿವಸದಿಂದ ನಮಗೆ ನಿದ್ದೆ ಇರಲಿಲ್ಲ. ಇಲ್ಲಿ ಕುತ್ಕೊಂಡಿದ್ರು ನಮ್ಗೆ ಸಿಕ್ಕಾಪಟ್ಟೆ ನಿದ್ದೆ ಬರ್ತಾಯಿತ್ತು. ಇಲ್ಲಿ ಮದುವೆ ಅಂದರೆ ಮದುವೆ ನಾವು ಬಂದಮೇಲೆ ಮದುವೆ ಆಗ್ತಾಯಿತ್ತು, ಅನ್ನ ಅವಾಗ ತಾನೇ ಮದುವೆ ಆಗ್ತಾಯಿತ್ತು. ಇಲ್ಲಿ ಮದುವೆ ಎಲ್ಲ ಮುಗೀತು. ಇವಾಗ ನಾಗವೇಲಿ ಶಾಸ್ತ್ರ ನಡೀತಾ ಇತ್ತು. ಇಲ್ಲಿ ನಾವೆಲ್ಲ ಕುತ್ಕೊಂಡಿದ್ವಿ, ನಾವು ಊಟಕ್ಕೆ ಹೋಗ್ಬೇಕು, ಇನ್ನು ಮದುವೆ ಆಗ್ತಾ ಇತ್ತಲ್ವ, ಅದಕ್ಕೋಸ್ಕರ ಇಲ್ಲೇ ಇದ್ವಿ. ಎಲ್ಲರೂ ಸ್ವಲ್ಪ ಹೊತ್ತೆಲ್ಲ ಕುತ್ಕೊಂಡು ಎಲ್ಲ ನೋಡ್ತಾ ಇದ್ವಿ ಮದುವೆ. ತುಂಬ ಇಲ್ಲಿ ಧಾರೆ ಮುಹೂರ್ತ ಬಂದು 10:30 ನಾವು ಇವಾಗ ಊಟ ಮಾಡೋಕ್ಕೆ ಬಂದ್ವಿ. ಪೇಣಿ ಮತ್ತು ಲಾಡು ಸ್ವೀಟ್ ಹಾಕಿದ್ರು. ಅಡುಗೆ ಎಲ್ಲ ತುಂಬ ಚೆನ್ನಾಗಿತ್ತು. ನಾವೆಲ್ಲ ಊಟ ಮಾಡ್ತಾ ಇದ್ದೀವಿ. ಬೆಳಿಗ್ಗೆ ಅಲ್ಲಿ ಆ ಮದುವೆಯಲ್ಲಿ ಟಿಫನ್ ಮಾಡ್ಕೊಂಬಂದಿದ್ವಿ, ಇಲ್ಲಿ ಊಟ ಮಾಡ್ತಾ ಇದ್ದೀವಿ. ಆ ಟಿಫನ್ ಮುಗಿಸ್ಕೊಂಡು ಊಟ ಮಾಡಿಕೊಂಡು ಇಲ್ಲಿ ಇನ್ನೇನು ಮದುವೆ ಮುಗಿಸ್ಕೊಂಡು ಇನ್ನೇನು ಹೋಗ್ಬೇಕು ಎಲ್ಲರೂ. ಇಲ್ಲಿ ಮದುವೆ ಆಯಿತು, ಎಲ್ಲರೂ ಲಾಸ್ಟಲ್ಲಿ ಬಂದು ಫೋಟೋಸ್ ಕ್ಲಿಪ್ಪಿಂಗ್ಸ್ ತೊಗೊಳ್ಳೋಣ ಅಂದ್ಬಿಟ್ಟು ಎಲ್ಲ ನಮ್ಮ ಫ್ಯಾಮಿಲಿಯವರು ತುಂಬ ಜನ ಫೋಟೋಸ್ ತೊಗೊತಾ ಇದ್ರು. ಆಮೇಲೆ ಎಲ್ಲರೂ ಅಂದರೆ ನಾವೆಲ್ಲ ಒಂದು ಫೋಟೋಸ್ ತೊಗೊಳ್ಳೋಣ ಅಂದ್ಬಿಟ್ಟು ಎಲ್ಲ ಒಂದೊಂದು ಫೋಟೋಸ್ ತೊಗೊತಾ ಇದ್ವಿ, ನೋಡ್ತಾ ಇದ್ವಿ. ಒಂದೊಂದು ಹಸುನೇ ಎಷ್ಟೆಷ್ಟು ಎತ್ತರ ಇತ್ತು ಅಂದರೆ ಒಂದು ಆನೆ ಇದ್ದಂಗಿತ್ತು, ಅಂದರೆ ಸಣ್ಣಕ್ಕಿತ್ತು. ಅಲ್ಲೆಲ್ಲ ಒಂದು ಫೋಟೋಸ್ ತೊಗೊಂಡು ಇಲ್ಲಿ ಒಳಗಡೆ ಬಂದ್ವಿ. ಅಲ್ಲಿ ಇನ್ನು ನಮಗೆ ಟೈಮ್ ಇತ್ತು ಹೋಗ್ಬೇಕಂದ್ಬಿಟ್ಟು, ಇನ್ನು ಒಳಗಡೆ ಮದುವೆ ನಡೀತಾ ಇತ್ತಲ್ವಾ. ನಾವು ಇಲ್ಲಿ ಆಚೆ ಕಡೆ ಬಂದು ಎಲ್ಲರೂ ಒಂದೊಂದು ಫೋಟೋಸ್ ತೊಗೊತಾ ಇದ್ವಿ. ಯಾಕೆ ಅಂದರೆ ಒಂದು ಡೆಕೋರೇಷನ್ ಇದ್ದರೆ ಒಂದು ಫೋಟೋಸು ಫ್ಯಾಮಿಲಿ ಜೊತೆ ಬಂದಿರ್ತೀವಲ್ವ, ಒಂದು ಮದುವೆದೇ ಆಗಲಿ ಎಲ್ಲನ ಆಗಲಿ ಫ್ಯಾಮಿಲಿ ಸೇರಿದ ಮೇಲೆ ಫೋಟೋಸ್ ಕ್ಲಿಪ್ಪಿಂಗ್ಸ್ ಇದ್ದೇ ಇರುತ್ತೆ. ಒಂದು ಮದುವೆ ಒಂದು ಫಂಕ್ಷನ್ ಆದರೆ ಎಲ್ಲರೂ ಕುತ್ಕೊಂಡು ಎಲ್ಲ ಫೋಟೋ ಕ್ಲಿಪ್ಪಿಂಗ್ಸ್ ತೊಗೊತಾ ಇದ್ವಿ. ನಿನ್ನೆ 3-4 ದಿವಸದಿಂದ ಮದುವೆ ನಡೀತಾ ಇತ್ತು. ಒಂದು ದಿವಸ ಇವಾಗ ನಾವು ಬಂದಿದ್ದೀವಲ್ವ, ಅವ್ರ ಮನೇಲಿ ಅರ್ಶನ ಆಯಿತು. ನಾನು ಸ್ಟಾರ್ಟಿಂಗ್ ವೀಡಿಯೋಲ್ಲೇ ನಾನು ಅಪ್ಲೋಡ್ ಮಾಡೋಕ್ಕಾಗಿಲ್ಲ, ಎರಡನೇ ದಿವಸದ್ದು ನಾನು ಅಪ್ಲೋಡ್ ಮಾಡಿದೆ. ಅಂದರೆ ನಮ್ಮ ಮಾವರ ಮನೆಯಿಂದ ನಾನು ಅಪ್ಲೋಡ್ ಮಾಡ್ಕೊಂಬಂದೆ ಈ ಮದುವೆದು ಅರ್ಶನದ್ದು ಅಪ್ಲೋಡ್ ಮಾಡಬೇಕು. 4-5 ದಿವಸದಿಂದ ಮದುವೆದು ಫಂಕ್ಷನ್ಗಳು ನಡೀತಾ ಇತ್ತು. ಈ ಮದುವೆ ಬಂದು ನಮ್ಮ ಫ್ಯಾಮಿಲಿದೆ ಎರಡು ಮದುವೆನು ಒಂದೇ ದಿವಸ ರಿಸೆಪ್ಷನ್ ಅಷ್ಟೇ, ಒಂದೇ ದಿವಸ ಧಾರೆ. ಭಾನುವಾರ ರಿಸೆಪ್ಷನ್ ಇರುತ್ತೆ, ಸೋಮವಾರ ಧಾರೆ ಇರುತ್ತೆ. ನಮ್ಮ ಮಾವೋರ ಮನೆಯಲ್ಲಿ ನಮ್ಮ ಮಾವೋರ್ದು ಮಗಳದು 4:30 ಧಾರೆ, ಇಲ್ಲಿ ಮದುವೆ ಬಂದು 10:30 ಧಾರೆ ಇರುತ್ತೆ. ಅದಕ್ಕೋಸ್ಕರ ಟೈಮಿಂಗ್ಸ್ ಮಾತ್ರ ಚೇಂಜ್ ಆಗಿತ್ತು. ಅಲ್ಲಿ ಮದುವೆ ಮುಗಿಸ್ಕೊಂಡು ಇಲ್ಲಿ ಮದುವೆಗೆ ಬಂದಿದ್ದೀವಿ. ಇಲ್ಲಿ ಮುಗಿಸ್ಕೊಂಡು ಎಲ್ಲ ಒಂದು ಫ್ಯಾಮಿಲಿ ಫೋಟೋಸ್ ತೊಗೊಂಡು ಇನ್ನೇನು ಮನೆಗೆ ಹೋಗ್ಬೇಕು. ಫುಲ್ ಮದುವೆ ವೀಡಿಯೋಸು ಇವತ್ತಿಗೆ ಅಂದರೆ ಮುಗಿಸ್ತಾ ಇದ್ದೀನಿ, ಮುಂದಿನ ಫಂಕ್ಷನ್ಗೆ ಅಪ್ಲೋಡ್ ಮಾಡ್ತೀನಿ. ಇಷ್ಟು ದಿವಸದಿಂದ ಮದುವೆ ವೀಡಿಯೋಸ್ ಅಪ್ಲೋಡ್ ಮಾಡ್ಕೊಂಡು ಬಂದೆ, ತುಂಬ ವೀಡಿಯೋಸೇ ಅಪ್ಲೋಡ್ ಮಾಡಿದ್ದೀನಿ. ಇಲ್ಲಿ ಮುಗಿಸ್ಕೊಂಡು ನನ್ನ ಮದುವೆ, ತಿರ್ಗ ನಾನು ನಮ್ಮ ಮಾವರ ಮನೆಗೆ ಹೋಗ್ತಾ ಇದ್ದೀವಿ. ಇನ್ನು ಅಲ್ಲಿ ಅಂದರೆ ಹುಡುಗಿನ ಕರ್ಕೊಂಡು ಹೋಗ್ಬೇಕು, ಹುಡುಗಿನ ಮನೆ ತುಂಬಿಸ್ಕೊಬೇಕು, ಅದೆಲ್ಲ ಶಾಸ್ತ್ರಗಳಿರತ್ತೆ. ಅದಕ್ಕೋಸ್ಕರ ಇವಾಗ ಈ ಮದುವೆ ಮುಗಿಸ್ಕೊಂಡು ನಮ್ಮ ಮಾವೋರ ಮನೆಗೆ ಹೋಗ್ತಾ ಇದ್ದೀನಿ ನಾನು. ಇನ್ನು ಎಲ್ಲರೂ ನಮ್ಮ ಯಜಮಾನ್ರವರು ಕಾರ್ ಹತ್ತಿದ್ರು, ನನ್ನ ಮಗಳ ಕಾಲೇಜ್ ಬೇರೆ ರಜಾ ಆಗಿತ್ತಲ್ವ, ಅದಕ್ಕೋಸ್ಕರ ಎಲ್ಲರೂ ವಾಪಸ್ ಎಲ್ಲರೂ ಅವ್ರವ್ರ ಮನೆಗೆ ಎಲ್ಲ ರೀಚ್ ಆಗ್ತಾರೆ ಇವತ್ತು ಎಲ್ಲ ಮದುವೆ ಮುಗಿಸ್ಕೊಂಡು. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಇನ್ನು ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಫೋಟೋ ಕ್ಲಿಪ್ಪಿಂಗ್ಸ್ ಇರುತ್ತೆ, ಯಾರು ಮಿಸ್ ಮಾಡ್ದಿರ ಪ್ಲೀಸ್ ವಾಚ್ ಮಾಡಿ. We'll be right back.
ಬಾಯ್.